ಕುತೂಹಲ ಕೆರಳಿಸಿದ ಅರಕಲಗೋಡು ರಾಜಕೀಯ ಎ ಟಿ ರಾಮಸ್ವಾಮಿಗೆ ದಳ ಟಿಕೆಟ್ ಮಿಸ್ ಮುಂದೇನು ಕೊನೆ ಕ್ಷಣದಲ್ಲಿ ಶಾಕ್ ಕೊಡ್ತಾರ ರಾಮಸ್ವಾಮಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಜೆಡಿಎಸ್ ಒಂಥರ ಆಸನಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಯಾರು ಅಭ್ಯರ್ಥಿ ಆಗಬೇಕು ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ರೇವಣ್ಣ ರೇವಣ್ಣ ಅವರ ಮಕ್ಕಳು ಲೆಕ್ಕಾಚಾರ ಆದರೆ ಕೊಡಬಾರ್ದಾಗ ಎಲ್ಲ ಅಭ್ಯರ್ಥಿ ಸಾಕಷ್ಟು ಜನ ಇದ್ದಾರೆ ಫ್ಯಾಮಿಲಿ ಪಾಲಿಟಿಕ್ಸ್ ಬೇಡ ಅನ್ನೋದು ಕುಮಾರಸ್ವಾಮಿ ಲೆಕ್ಕಾಚಾರ ಈ ಹಗ್ಗ ಜಗ್ಗಾಟ ಎಷ್ಟು ಮಟ್ಟಿಗೆ ಹೋಗ್ತಿದೆ ಅಂದರೆ ಎಚ್ ಡಿ ದೇವೇಗೌಡರ ಕುಟುಂಬದಲ್ಲಿ ಕುಟುಂಬ ಒಂದು ಪಾಲಿಟಿಕ್ಸ್ ನಡಿಬೇಕಾ ಇದ್ರ ಅಂದರೆ ಇದು ಸರಿ ನಾನು ಮಟ್ಟಕ್ಕೆ ಚರ್ಚೆ ನಡೀತಾ ಇಂಥ ಸಂದರ್ಭದಲ್ಲಿ ಕೇವಲ ಹಾಸನದಲ್ಲಿ ಹಾಸನ ಸಿಟಿ ಮಾತ್ರ ಅಲ್ಲ ಅರ್ಕಲ್ ಕೂಡ ಸಾಕಷ್ಟು ಟ್ವಿಸ್ಟ್ಗಳು ಟರ್ನ್ಗಳು ಎ ಟಿ ರಾಮಸ್ವಾಮಿಯಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಜೆ ಡಿ ಇಂದ ಆದರೆ ಕಳೆದ ಒಂದು ಎರಡು ವರ್ಷದಿಂದ ನನಗೆ ಯಾಕೋ ರಾಜಕೀಯ ಬೇಡ ಅಂತ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ ಅವರು ಇನ್ಯಾಕ್ಟಿವ್ ಆಗಿದ್ರು ಇಂಥ ಸಂದರ್ಭದಲ್ಲಿ ಓಕೆ ಏನು ಮಾಡೋದು ಕ್ಷೇತ್ರದ ಮತದಾರರ ಜೊತೆ ಬೆರಿತಾ ಇರಲಿಲ್ಲ ಸಾಕೆ ಯಾರಿಗಾರು ಕೊಟ್ಕೊಳ್ಳಿ ಟಿಕೆಟು ಏನಾರು ಅಂತಿದ್ರು ಆದರೆ ಚುನಾವಣೆ ಬತ್ತಿದ್ದ ತಡ ಇಲ್ಲ ನಾನು ನಿಂತ್ಕತೀನೇನು ಶುರು ಆದರು ಪ್ರಚಾರಗಳು ಶುರು ಮಾಡಿದ್ರು ಹಳ್ಳಿ ಹಳ್ಳಿಗಳಲ್ಲಿ ಜನ ಸೇರ್ಸೋಕೆ ಶುರು ಮಾಡಿದ್ರು ಆದರೆ ಜನ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಆಂಕಾರ ತೋರೋದು ಬಿಟ್ಟು ಬಿಡ್ತಾರಾ ಇಲ್ಲಿ ಎ ಟಿ ರಾಮ ಸ್ವಾಮಿಯವ್ರ ಅಹಂಕಾರ ತೋರಿದ್ರು ಅಥವಾ ಇನ್ನೇನೋ ಮಾಡಿದ್ರು ಅಂತ ಅಲ್ಲ ಅಲ್ಲಿ ಕ್ಷೇತ್ರದ ಜನಕ್ಕೆ ಗೊತ್ತಿರುತ್ತೆ ಕ್ರಷರ್ ಪಾಲಿಟಿಕ್ಸ್ ಯಾವ ರೀತಿ ನಡೀತು ಯಾರು ಉಸಿರು ನಿಲ್ಲಿಸ್ತೀನಿ ಅಂದರು ಅಲ್ಲಿ ಏನೇನಾಯಿತು ಕಳೆದ ಎರಡು ವರ್ಷದಿಂದ ಯಾರು ಒಂಥರ ಆಕ್ಟಿವ್ ಆಗಿರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಯಾರು ಆಕ್ಟಿವ್ ಆದರು ಜನ ಸೇರಿಸ್ಬಿಟ್ಟು ಎಲೆಕ್ಷನ್ ಇರ್ತೀನಿ ಅಂದರು ಆ ಎಲ್ಲವೂ ಸರಿ ಇದ್ದಿದ್ರೆ ರೇವಣ್ಣ ಅವ್ರ ಮನೆ ಮುಂದೆ ಯಾಕೆ ನೂರಾರು ಜನ ಬಂದು ನಿಂತ್ಕಾ ಇದ್ರು ಎ ಟಿ ರಾಮ ಸ್ವಾಮಿಗೆ ಟಿಕೆಟ್ ಕೊಡಬೇಡಿ ಅಂತ ಹಂಗ್ಬಿಟ್ಟು ಎ ಟಿ ರಾಮ ವರ್ಚಸ್ ಇಲ್ವಾ ಖಂಡಿತವಾಗ್ಲೂ ಇದೆ ವಿರೋಧ್ಸವರು ಇದ್ದೇ ಇರ್ತಾರೆ ವಿರೋಧಿಸವ್ರು ಇದ್ದಾಗಲೇ ಗೊತ್ತಾಗೋದು ದೊಡ್ಡ ನಾಯಕ ಯಾರು ಅನ್ನೋದು ಎಲ್ಲರೂ ಜೈ ಜೈ ಅಂದ್ಕೊಂಡಿದ್ರೆ ಸೈಡ್ಗೆ ಹಾಕೊಂಡು ತುಳಿತಿರ್ತಾರೆ ಅಂತ ಯಾರು ವಿರೋಧಿಸೋಕೆ ಶುರು ಮಾಡಿದಾಗಲೇ ಗೊತ್ತಾಗೋದು ಅವ್ರ ಕೆಪಾಸಿಟಿ ಏನಂತ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಅಂಶಗಳು ಒಟ್ಟಾಗಿದ್ದಾಗಲೇ ಕೂಡ ಆತ ಬೆಳೀತಿದ್ದಾನೆ ಅನ್ನೋದು ಅರ್ಥ ಇದು ಎ ಟಿ ರಾಮಸ್ವಾಮಿ ಚೆನ್ನಾಗಿ ಗೊತ್ತಿದೆ ಇನ್ನೇನು ಜನನೇ ಜೆ ಡಿ ಎಸ್ ಟಿಕೆಟ್ ಕೊಡಬೇಡಿ ಅಂದಮೇಲೆ ಸುಮ್ಮನೆ ಕೊಟ್ಬಿಟ್ರೆ ಆಗ್ಬಿಡುತ್ತೆ ಒಂದು ಸೀಟ್ ಕಳ್ಕೊಂಡಂಗೆ ಆಲ್ರೆಡಿ ಜೆ ಡಿ ಎಸ್ ಮಾಡ್ಕತಿರೋ ಎಡವಾಟ್ಕಳು ಹೀಗಾಗಿ ಎ ಮಂಜು ಅವ್ರಿಗೆ ಜೆ ಡಿ ಎಸ್ ಟಿಕೆಟ್ ಅಂತ ಅವ್ರೆ ಹಾಗಾದ್ರೆ ಎ ಟಿ ರಾಮಸ್ವಾಮಿ ಸುಮ್ಮನೆ ಆ ಇದು ಪ್ರತಿಷ್ಠೆ ಪ್ರಶ್ನೆ ಎ ಟಿ ರಾಮಸ್ವಾಮಿ ಏನ್ ಮಾಡ್ತಾರೆ ಬಿಜೆಪಿ ಕದ ತರ್ತಿದ್ದಾರೆ ಹೌದು ವೀಕ್ಷಕರೇ ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ಟಿವಿಯ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹಾಸನದ ಅರಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಹಾಲಿ ಎಂ ಜೆಡಿಎಸ್ ನ ಎ ಟಿ ರಾಮಸ್ವಾಮಿ ಅವರು ತಮಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗ್ತಿದ್ದಂಗೆನೆ ಬಿಜೆಪಿ ಕದ ತಟ್ಟಕ್ಕೆ ಮುಂದಾಗಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಅವರ ಬೆಂಬಲಿಗರು ಅಲ್ಲಿ ಯೋಗ ರಮೇಶ್ ಪಾಪ ತುಂಬಾ ಕೆಲಸ ಮಾಡ್ತಾವ್ರೆ ಈಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಬಿಜೆಪಿಗೆ ಕಂಪೇರ್ ಟು ಯೋಗ ರಮೇಶ್ ಎಟಿ ರಾಮಸ್ವಾಮಿ ಇಷ್ಟ ಸ್ಟ್ರಾಂಗ ಅಥವಾ ಎ ಟಿ ರಾಮ್ ಸ್ವಾಮಿಗೆ ಇರೋ ವಿರೋಧವನ್ನು ಕ್ಷೇತ್ರದಲ್ಲಿ ನೋಡಿದ್ರೆ ಯೋಗ ರಮೇಶ್ ಸ್ಟ್ರಾಂಗ ಇದನ್ನ ವರಿಷ್ಠರಿಗೀಗ ತಲೆನೋವು ಜೆ ಬಿಜೆಪಿ ವರಿಷ್ಠರೇನು ಎ ಟಿ ರಾಮಸ್ವಾಮಿ ಬಿಜೆಪಿಗೆ ಬಂದ್ಬಿಟ್ರೆ ನಾವು ರೆಡ್ ಕಾರ್ಪ ಕಾರ್ಪೆಟ್ ವೆಲ್ಕಮ್ ಮಾಡ್ತೀವಿ ಅವ್ರ ಕರ್ಕಬನ್ ಕೂರಿಸ್ಬಿಟ್ಟು ಅವ್ರನ್ನ ನಿಲ್ಲಿಸ್ತೀವಿ ಅಂತ ಏನು ಹೇಳ್ತಿಲ್ಲ ಆದರೆ ಎ ಟಿ ರಾಮಸ್ವಾಮಿ ನಾನು ಬಿ ಜೆ ಪಿಗೆ ಹೋದರೆ ಹೆಂಗೆ ಅನ್ನೋ ಲೆಕ್ಕಾಚಾರದಲ್ಲವ್ರೆ ಒಂದಷ್ಟು ಜನ ಹಾಸನ ಜಿಲ್ಲೆಯಲ್ಲಿರುವಂಥ ಸ್ವಾಮೀಜಿಗಳನ್ನೆಲ್ಲ ಸೇರಿಸಿ ಲಿಂಗಾಯತ ಸ್ವಾಮೀಜಿಗಳು ಬೇರೆ ಬೇರೆ ಮಠದ ಸ್ವಾಮೀಜಿಗಳನ್ನೆಲ್ಲ ಸೇರಿಸಿ ಯಡಿಯೂರಪ್ಪ ಅವ್ರಿಗೆ ಕನ್ವಿನ್ಸ್ ಮಾಡೋ ಲೆಕ್ಕಾಚಾರದಲ್ಲವರೇ ಬೊಮ್ಮಾಯಿಯವ್ರಿಗೆ ಕನ್ವಿನ್ಸ್ ಮಾಡೋ ಲೆಕ್ಕಾಚಾರದಲ್ಲ ಅವರೇ ಎ ಟಿ ರಾಮ ಸ್ವಾಮಿ ಅವ್ರಿಗೆ ವರ್ಚಸ್ ಇದೆ ನಾವು ಗೆಲ್ಲಿಸ್ಕೊಬತ್ತೀವಿ ಇಲ್ಲೆಲ್ಲ ಧರ್ಮದ ಮತಗಳಿದಾವೆ ನಾವು ಗೆಲ್ಲಿಸ್ಕೊಬತ್ತೀವಿ ಹೀಗಾಗಿ ಬಿ ಜೆ ಪಿ ಟಿಕೆಟ್ ಅವ್ರಿಗೆ ಕೊಡಿ ಏನು ನೂರೈವತ್ತು ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಹೋಗ್ಬೇಕು ಅಂತಿದ್ದೀರಾ ಇವೆಲ್ಲ ಆಗಬೇಕಂದ್ರೆ ಎ ಟಿ ರಾಮಸ್ವಾಮಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಒಳ್ಳೇದು ಯೋಗ ರಮೇಶ್ ಕೆಲಸ ಮಾಡ್ತಾವ್ರೆ ಇಲ್ಲ ಅಂತ ಹೇಳಲ್ಲ ಆದರೆ ಕಂಪೇರ್ ಟು ಯೋಗ ರಮೇಶ್ ಎ ಟಿ ರಾಮಸ್ವಾಮಿ ತೂಕ ಹೆಚ್ಚು ಅನ್ನೋದು ಅವರ ಬೆಂಬಲಿಗರ ಮಾತು ಜನರ ಮಾತಲ್ಲ ಇಲ್ಲೆಲ್ಲೋ ಬಿಜೆಪಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ ಎ ಟಿ ರಾಮಸ್ವಾಮಿ ನನಗೆ ಕೊಡಿ ನಾನು ಗೆಲ್ತೀನಿ ಅಂತ ಹೇಳ್ತಾವ್ರೆ ಅನ್ನೋ ಚರ್ಚೆ ಶುರುವಾಗಿದೆ ವೀಕ್ಷಕರೇ ಹಾಸನದಲ್ಲಿ ಬಿಜೆಪಿಲಿ ಯೋಗ ರಮೇಶ ಎ ಟಿ ರಾಮಸ್ವಾಮಿನ ಅದು ಕನ್ಫ್ಯೂಷನ್ ಹಾಗೆ ಕಾಂಗ್ರೆಸ್ನಲ್ಲಿ ಕೂಡ ಕನ್ಫ್ಯೂಷನ್ ಮತ್ತೊಂದು ಕಡೆ ಜೆ ಡಿ ಎಸ್ ಅಲ್ಲಿ ವಾಲೆ ಮಂಜು ಅಂತವ್ರೆ ಗೊತ್ತಿಲ್ಲ ಹೀಗಾಗಿ ಕಾಂಗ್ರೆಸ್ನಲ್ಲಿ ಕೃಷ್ಣೇಗೌಡ್ರ ಶ್ರೀಧರ್ ಗೌಡ್ರ ಮತ್ತೊಂದು ಕಡೆ ಜೆ ಡಿ ಎಸ್ ಅಲ್ಲಿ ವಾಲೆ ಮಂಜು ಅಫಿಷಿಯಲ್ ಆಗಿ ನಿಂತ್ಕತಾರ ಹಾಗೆ ಎ ಟಿ ರಾಮಸ್ವಾಮಿ ಹೋಗ್ಬಿಟ್ಟು ಬಿಜೆಪಿ ಕದ ತಡ್ತಾರ ಬಿಜೆಪಿ ಹೈಕಮೆಂಡ್ ಏನು ಮಾಡುತ್ತೆ ಸಾಕಷ್ಟು ಕುತೂಹಲ ಗೊಂದಲದ ಗೂಡಾಗಿ ಹೋಗಿದೆ ಅರ್ಕಲ್ಗೂಡು ವೀಕ್ಷಕರ ನೀವು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಮೊದಲನೇದಾಗಿ ಯಾರು ಯಾವ ಪಕ್ಷದಿಂದ ನಿಂತ್ಕೋಬೇಕು ಹಾಗೆ ಯಾರು ಎಮ್ ಎಲ್ ಎ ಸೂಕ್ತ ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು